ಪೊಲೀಸರಿಗೆ ಶರಣಾದ ಆರೋಪಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್. ಕಾರ್ ಚಾಲಕ ಹೇಳಿದ್ದೇನು? ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ತಗೊಂತ ಇದೆ ನಟ ದರ್ಶನ್. ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಕ್ಕಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗೈತೆ. ಸೊ ಈ ಕೇಸ್ನ ಕಾರ್ ಚಾಲಕ ಏನು ಹೇಳ್ತಾನೆ ನೋಡ್ಕೊಂಬರೋಣ, ಬನ್ನಿ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದ 8ನೇ ಆರೋಪಿ ಪೊಲೀಸರಿಗೆ ಶರಣು. ಪ್ರಕರಣದ ಬಗ್ಗೆ ಕಾರ್ ಚಾಲಕ ಹೇಳಿದ್ದೇನು? ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿ ಚಿತ್ರದುರ್ಗದ DYSP ಕಚೇರಿಗೆ ಗುರುವಾರ ಶರಣಾಗಿದ್ದಾನೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ನ 8ನೇ ಆರೋಪಿ ರವಿ ಎಂಬಾತ ಗುರುವಾರ ಪೊಲೀಸರಿಗೆ ಶರಣಾಗಿದ್ದಾನೆ. ಈತ ರೇಣುಕಸ್ವಾಮಿಯನ್ನು ತನ್ನ ಕಾರಿನಲ್ಲಿ ಬೆಂಗಳೂರಿಗೆ ಕರೆತರಲು ಬಾಡಿಗೆಗೆ ಬಂದಿದ್ದ. ದರ್ಶನ್ ಅಭಿಮಾನದ ಸಂಘದ ಅಧ್ಯಕ್ಷ ರಘು ಜಗ್ಗ ಎಂಬುವರು ಕಾರನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರಂತೆ. ಪ್ರಕರಣ ಬಯಲಾಗುತ್ತಿದ್ದಂತೆಯೇ ರವಿ ತಲೆಮರೆಸಿಕೊಂಡಿದ್ದ. ಪೊಲೀಸರು ಈತನಿಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಕುರುಬರಹಟ್ಟಿ ಗ್ರಾಮದ ನಿವಾಸಿಯಾಗಿರುವ ರವಿ ರೇಣುಕಸ್ವಾಮಿಯನ್ನು ರಘು ಮತ್ತು ಗ್ಯಾಂಗ್ ಜೊತೆ ಸೇರಿ ಬೆಂಗಳೂರಿಗೆ ತನ್ನ ETUS ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ದ. ಪ್ರಕರಣದ ದೊಡ್ಡದಾಗುತ್ತಿದ್ದಂತೆ ತಲೆ ತಪ್ಪಿಸಿಕೊಂಡಿದ್ದ. ಆದರೆ ಇಂದು ತಾನಾಗಿಯೇ ಬಂದು ಚಿತ್ರದುರ್ಗದ DYSP ಕಚೇರಿಯಲ್ಲಿ ಪೊಲೀಸರಿಗೆ ಶರಣಾಗಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಂದೊಂದು ಕೊಂಡಿಗಳು ಬೆಸಿತಾನೆ ಹೋಗ್ತಾ ಇದೆ ಈ ಕೇಸ್ನಲ್ಲಿ. ಮತ್ತು ದಿನಂಪ್ರತಿ ಒಬ್ಬೊಬ್ಬರು ಆರೋಪಿಗಳು ಬಂದು ಶರಣಾಗ್ತಾ ಇದ್ದಾರೆ. ಸೊ ಈ ಕೇಸು ಎಲ್ಲಿ ಹೋಗಿ ನಿಲ್ಲುತ್ತೆ, ಏನಾಗಬಹುದು ಎಂಬ ಮಾಹಿತಿ ನಾವು ನಿಮ್ಮ ಜೊತೆಗೆ ಕ್ಷಣ ಕ್ಷಣಕ್ಕೂ ನೀಡ್ತಾ ಇರ್ತೇವೆ. ಸೊ ಇವತ್ತು ನಿಮಗೆ ಈ ಒಂದು ಸುದ್ದಿಗಳು ಕರೆಕ್ಟ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕರೆಕ್ಟ್ ಬಾಸ್ ಅಂತ ಹೇಳಿ ಟೈಪ್ ಮಾಡಿ ವೀಕ್ಷಕರೇ.